राष्ट्रीय हद्दारी बे ना हेते दाखले प्रमाण राष्ट्रीय हद्दारी निर्माण आगता है रैलवे कनेक्टिविटी एयर कनेक्टिविटी एल कनेक्टिविटी दाखले निर्माण आगता है बंद कड़े इदिष्ट मात्र अल जगत अत्यंत हेच्चु जनप्रिय नायक यार जनप्रिय नायक जगत अत्यंत हेच्चु जनप्रिय नायक यारो यारो प्रधानमंत्री नरेंद्र मोदी बीजेपी बीजेपी अंतर्राष्ट्रीय विविध सर्वे प्रचुरपड़ दाखले जनप्रिय अत्यंत जनप्रिय नायक जगत अत्यंत अब नम प्रधानी नम हेमे नम प्रधानी नरेंद्र मोदी इतचे इस्राइल प्रधानमंत्री बंद गा भाषण ನನ್ನ ದೇಶದಲ್ಲಿ ನನಗಿಂತ ಹೆಚ್ಚು ಪಾಪುಲರ್ ಇದ್ದರೆ ಅದು ನಿಮ್ಮ ಮೋದಿ ಅಂತ ಹೇಳಿದರು ಯಾವ ದೇಶದಲ್ಲಿ ಇಸ್ರೇಲ್ ನಲ್ಲಿ ಮೋಸ್ಟ್ ಪಾಪುಲರ್ ಇಂಗ್ಲೆಂಡ್ ನ ಪ್ರಧಾನಿ ಒಂದು ಕಾಲದಲ್ಲಿ ಸೂರ್ಯ ಮುರಗರ ಸಾಮ್ರಾಜ್ಯ ಅಂತ ಅವರನ್ನ ಕರ್ಕೊಳ್ತಿದ್ರು ಆ ಇಂಗ್ಲೆಂಡ್ ನ ಪ್ರಧಾನಿ ಅವರು ಹೇಳ್ತಾರೆ ಮೈ ಡಿಯರ್ ಫ್ರೆಂಡ್ ನರೇಂದ್ರ ಮೋದಿ ಹಿ ಇಸ್ ಮೋಸ್ಟ್ ಇಂಟೆಲಿಜೆಂಟ್ ಅಂಡ್ पॉपुलर लीडर यार इंग्लैंड न प्रधानी भारत प्रधानमंत्री होध्यम सिंगल तालम अंतर्राष्ट्रीय माध्यम सिंगल तालम इवत नम प्रधानी जगत ये राष्ट्र को इतचे जर्मनी हम फ्रांस डेनमार्क हम स्वीडन हम जगत मुखपुटली सूदि यार अब भारत प्रधानमंत्री नरेंद्र मोदी सूदि इन जगत आगे बदलाव जगत ये देश को एयरपोर्ट इन तक योजने केते भारत माता की योजने केते भारत माता की भारत माता की जय जो जो जोर ऐन क मोदी 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 भारत को हमे तरह संगति भारत को हमे तरह संगति हजू नए इतचे गमन रशिया युक्रेन युद्ध 22,000 हेच्चु जन भारतीय आ युद्ध सिगाकोंडिद्दारे बंकर अडगि कूतिद्दारे इन एर मूर् दिन कड़द्रे तोदे ब्रेड इला कुड़ोदे नहींगे बंद बाम दाड़ी मन के वाट्सअप हाँता मेसेज कल्ता नम बदसी इंद्र इले ना समाधि आगती अंत उक्रेन रश्या नायक माति के 48 गंटे युद्ध निलो यार नम मोदी माति के 48 गंटे युद्ध निलो युद्ध भूमि 22,000 जन भारतीय युद्ध भूमि 22,000 भारतीय सुरक्षित कर्क बंदी दुर्दैव संगति नम राज्य नवीन नम राज्य नवीन आकस्मिक सेल्फी निधन आद ना सवकू कूड़ा गौरव को भावन अर्थमक अंतर्राष्ट्रीय युद्ध नड़ी सदर्भली आ सवरू कूड़ा देश के तु भारत सामर्थ्यव हेच्चल प्रधानमंत्री नरेंद्र मोदी तमाशे माता नहीं योचने युद्ध निल्सो तमाशे माता अली वापस करो सुलभद माता सिद्रामय्यनवे वापस करो सुलभ संगति अंत अदे जगह अकस्मा देश के बहुत कट स्थिति अदे जगह कप्रे 27,000 जन 27,000 जन बदकू बणरू कूड़ा सुरक्षित कर्क बंदी देश इंफ्रास्ट्रक्चर मात्र अल सांस्कृतिक पुनरुत्थान गाड़ी बीसता है
ಸಾಂಸ್ಕೃತಿಕ ಪುನರುತ್ಥಾನದ ದಾರಿ. ಭಾರತದ ಸಾಂಸ್ಕೃತಿಕ ಪುನರುತ್ಥಾನವೇ ನಮ್ಮ ಸ್ವಾಭಿಮಾನವನ್ನು ಜಾಗೃತಿಗೊಳಿಸೋದು. ಸಾಂಸ್ಕೃತಿಕ ಪುನರುತ್ಥಾನವೇ ರಾಷ್ಟ್ರಭಕ್ತಿಗೆ ಪ್ರೇರಣೆಯನ್ನು ಕೊಡೋದು. ಸಾಂಸ್ಕೃತಿಕ ಪುನರುತ್ಥಾನವೇ ಭಾರತವನ್ನು ವಿಶ್ವಗುರು ಮಾಡೋದಕ್ಕೆ ನಮ್ಮ ಎಲ್ಲ ರೀತಿಯ ಪ್ರಚೋದನೆ ಮತ್ತು ಪ್ರೇರಣೆಯನ್ನು ಕೊಡೋದು. ಆ ಸಾಂಸ್ಕೃತಿಕ ಪುನರುತ್ಥಾನದ ಕಾರ್ಯವೂ ಕೂಡ ನಡೀತಾ ಇದೆ. ರಾಮಮಂದಿರ ನಿರ್ಮಾಣ ಸಾಂಸ್ಕೃತಿಕ ಪುನರುತ್ಥಾನದ ಒಂದು ಚಿಹ್ನೆ. ಗಂಗಾರತಿ ಸಾಂಸ್ಕೃತಿಕ ಪುನರುತ್ಥಾನದ ಒಂದು ಪ್ರತೀಕ, ಸಾಂಸ್ಕೃತಿಕ ಪುನರುತ್ಥಾನದ ಪ್ರತೀಕ. ಇವತ್ತು ಅಂತಾರಾಷ್ಟ್ರೀಯ ನಾಯಕರು ಮಹಾಬಲಿಪುರಂಗೆ ಬರ್ತಾರೆ. ಸಾವಿರಾರು ವರ್ಷಗಳ ದಕ್ಷಿಣ ಭಾರತದ ಸಂಸ್ಕೃತಿಯ ಸ್ಮಾರಕದ ಪರಿಚಯವನ್ನು ಮಾಡಿಕೊಳ್ತಾರೆ. ಸಬರಮತಿ ರಿವರ್ ಫ್ರಂಟಿಗೆ ಬರ್ತಾರೆ, ಗಾಂಧಿ ಆಶ್ರಮದಲ್ಲಿ ಕುಳಿತು ನೂಲು ತೆಗಿತಾರೆ. ಸರ್ದಾರ್ ವಲ್ಲಭಾಯಿ ಪಟೇಲ್ರ ಏಕತಾ ಪ್ರತಿಮೆ ಹತ್ತಿರ ಬಂದು ಭಾರತದ ಭವ್ಯತೆಯ ಪರಿಚಯವನ್ನು ಮಾಡಿಕೊಂಡು ಹೋಗ್ತಾರೆ. ಸಾಂಸ್ಕೃತಿಕ ಪುನರುತ್ಥಾನ ಇವತ್ತು ಭಾರತದ ಏಕತೆಯನ್ನ, ಭಾರತದ ಸಾಂಸ್ಕೃತಿಕ ಪುನರುತ್ಥಾನವನ್ನ ಸಹಿಸಬೇಕಾಗಿರುವ ಜನ ಒಂದ್ ಕಾಲ ಇತ್ತು. ಭಯೋತ್ಪಾದನೆ ಮಾಡುವವರಿಗೂ ಕೂಡ ದೇರ್ ಆಲ್ ಅವರ್ ಬ್ರದರ್ಸ್ ಅಂತ ಹೇಳಿ ಇವತ್ತೊಬ್ಬರು ರಾಷ್ಟ್ರೀಯ ಪಕ್ಷದ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಹೇಳಿಕೆ ಕೊಟ್ಟಿದ್ರು, ಗೊತ್ತಿದೆ ನಿಮ್ಗೆ? ಯಾರ ಬಗ್ಗೆ ಹೇಳಿದ್ರು ಗೊತ್ತಾ ನಿಮ್ಗೆ? ಅವರದೇ ಪಕ್ಷದ ಶಾಸಕರ ಮನೆಗೆ ಬೆಂಕಿ ಹಾಕಿದವರ ಬಗ್ಗೆ ದೇರ್ ಆಲ್ ಬ್ರದರ್ಸ್ ಅಂತ ಹೇಳಿದ್ರು. ಭಯೋತ್ಪಾದಕರಿಗೂ ಬಿರಿಯಾನಿ ತಿನ್ಸೋ ಕಾಲ ಇತ್ತು. ಆದ್ರೆ ಒಂದು ಕಹಾವತ್ ಇದೆ ಹಿಂದಿಯಲ್ಲಿ, ಇಂತಿಕ ಜವಾಬ್ ಪತ್ತರ್ಸ ಡೇಂಗೆ ಅಂತ ಹೇಳಿ. ಇವತ್ತು ಭಯೋತ್ಪಾದಕರಿಗೆ ಬಿರಿಯಾನಿ ತಿನ್ನಿಸುವಂತ ಸರ್ಕಾರ ಇಲ್ಲ. ಇವತ್ತು ಭಯೋತ್ಪಾದನೆ ಮಾಡಿದ್ರೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಬೇರೆ ಸಮೇತ ಕಿಕ್ ಹಾಕುವಂತ ಸರ್ಕಾರ ಇದೆ. ಭಯೋತ್ಪಾದನೆ ಮಾಡುವವರ ಬೇರೆ ಸಹಿತ ಕಿತ್ತಾಕುವಂತ ಸರ್ಕಾರ ಇದೆ. ಇವತ್ತು ದೇಶದಲ್ಲಿ ಇರುವಂತ ರಾಜಕೀಯ ನೀವು ಗಮನಿಸಿದ್ದೀರಿ. ಅದಕ್ಕೆ ದೇಶ ವಿರೋಧಿ ಶಕ್ತಿಗಳು ದೇರ್ ಆಲ್ ಅಪ್ಸೆಟ್, ಅವರು ಅಪ್ಸೆಟ್ ಆಗಿದ್ದಾರೆ. ದೇಶ ವಿರೋಧಿ ಶಕ್ತಿಗಳು ಏನಾದ್ರೂ ಮಾಡಿ ದೇಶವನ್ನು ದುರ್ಬಲಗೊಳಿಸಬೇಕು ಅಂತ ಸಂಚು ನಡೆಸ್ತಾ ಇದ್ದಾರೆ. ಹಲವು ವಿಷಯಗಳನ್ನು ಇಟ್ಕೊಂಡು ಸಂಚು ನಡೆಸೋ ಪ್ರಯತ್ನ ಮಾಡಿದ್ರು. ಇಂಟಾಲರೆನ್ಸ್ ಅನ್ನುವಂತ ಒಂದು ಶಬ್ದದ ಪ್ರಯೋಗ ಮಾಡಿದ್ರು, ಅಸಹಿಷ್ಣುತೆಯ ಪ್ರಯೋಗ, ಇಂಟಾಲರೆನ್ಸ್. ಬಹುಶಃ ಸ್ವತಂತ್ರ ಭಾರತದಲ್ಲಿ ಮೋದಿ ಅವರನ್ನ ಟೀಕಿಸುವಷ್ಟು ಯಾರನ್ನು ಟೀಕಿಸಿಲ್ಲ. ಅದು ಇಂಟಾಲರೆನ್ಸ್ ಅಂತ ಹೇಳಿದ್ರು. ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಂತ ಹೇಳಿದ್ರು. ಹಾಗೆ ಹೇಳುವ ಪಕ್ಷದೊಳಗೆ ಪ್ರಜಾಪ್ರಭುತ್ವ ಇಲ್ಲ. ನೀವು ಗಮನಿಸಿ, ಕಾಂಗ್ರೆಸ್ ಸ್ವತಂತ್ರ, ನಂತರ ಜವಾಹರಲಾಲ್ ನೆಹರು, ನಂತರ ಇಂದಿರಾ ಗಾಂಧಿ, ನಂತರ ರಾಜೀವ್ ಗಾಂಧಿ, ನಂತರ ಸೋನಿಯಾ, ರಾಹುಲ್, ಪ್ರಿಯಾಂಕಾ, ಎಲ್ಲಿದೆ ಪ್ರಜಾಪ್ರಭುತ್ವ? ಆಂತರಿಕ ಪ್ರಜಾಪ್ರಭುತ್ವ ಇಲ್ಲ. ಎನ್ಸಿಬಿ ಆಸುಳೆ, ಆರ್ಜೆಡಿಯಲ್ಲಿ ಪ್ರಜಾಪ್ರಭುತ್ವ ಇದೆಯಾ? ಲಲ್ಲು ಪ್ರಸಾದ್, ರಾಬ್ರಿ ದೇವಿ, ತೇಜಸ್ವಿ ಯಾದವ್, ಸಮಾಜವಾದಿ ಪಾರ್ಟಿಯಲ್ಲಿ ಪ್ರಜಾಪ್ರಭುತ್ವ ಇದೆಯಾ? ಮುಲಾಯಂ ಸಿಂಗ್ ಯಾದವ್, ಅಖಿಲೇಶ್ ಯಾದವ್, ಶಿವಪಾಲ್ ಯಾದವ್, ಜೆಡಿಎಸ್ ನಲ್ಲಿ ಪ್ರಜಾಪ್ರಭುತ್ವ ಇದೆಯಾ? ದೊಡ್ಡಗೌಡರು, ಸಣ್ಣಗೌಡರು, ಮರಿಗೌಡರು, ಎಲ್ಲಿದೆ ಪ್ರಜಾಪ್ರಭುತ್ವ? ಆದ್ರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಪ್ರಜಾಪ್ರಭುತ್ವ ಇದೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಪ್ರಜಾಪ್ರಭುತ್ವ ಇದೆ. ಶ್ಯಾಮ್ ಪ್ರಸಾದ್ ಮುಖರ್ಜಿ, ದೀನದಯಾಳ್ ಉಪಾಧ್ಯಾಯರು ನಮ್ಮ ಸಂಸ್ಥಾಪಕರು, ಅವ್ರ ಮಕ್ಕಳು ಮೊಮ್ಮಕ್ಕಳು ನಮ್ಮ ನೇತಾರರು ಅಲ್ಲ. ಅಟಲ್ ಜಿ ಅದ್ವಾನಿ ಸರ್ವಶ್ರೇಷ್ಠ ನಾಯಕರು, ಅವ್ರ ಸಂಬಂಧಿಕರು ಯಾರಾದ್ರೂ ಪಕ್ಷದ ನೇತಾರರು ಆಗಿದಾರಾ? ಬರ್ದಿಕ್ಕೊಳ್ಳಿ, ಮೋದಿ, ಅಮಿತ್ ಶಾ, ನಡ್ಡಾ ಅವರು, ಫ್ಯಾಮಿಲಿ ಅವರು ಕೂಡ ನಮ್ಮ ಪಕ್ಷದ ನೇತಾರರು ಆಗೋಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಆಂತರಿಕ ಪ್ರಜಾಪ್ರಭುತ್ವ ಬಿಜೆಪಿಯ ಹುಟ್ಟಿನಿಂದಲೇ ಬಂದಿದೆ, ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಅದಕ್ಕಾಗಿ ಸಾಮಾನ್ಯ ಕಾರ್ಯಕರ್ತ, ಚಾ ಮಾರುವ ಮನೆತನದ ಹುಡುಗ ದೇಶದ ಪ್ರಧಾನಮಂತ್ರಿ ಆಗೋದಕ್ಕೆ ಸಾಧ್ಯ ಇದೆ. ಸಾವಿರದ ಒಂಬೈನೂರ 1982
ಅಮಿತ್ ಶಾ ಒಂದು ಬೂತ್ ಕಮಿಟಿ ಅಧ್ಯಕ್ಷರಾಗಿದ್ದರು. ಯಾವ ಅಧ್ಯಕ್ಷರು? ಬೂತ್ ಕಮಿಟಿ ಅಧ್ಯಕ್ಷ. ಇವತ್ತು ನಂಬರ್ ಟೂ. ಇವತ್ತು ನಂಬರ್ ಟೂ. ನಾನು ಸ್ವತಃ 1988 ನನ್ನ ಊರಿನ ಬೂತ್ ಕಮಿಟಿ ಅಧ್ಯಕ್ಷ. ಇವತ್ತು ನಾಲ್ಕು ಬಾರಿ ಎಂ ಎಲ್ ಎ, ಮಂತ್ರಿ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ. ಯಾಕೆ ಅಂದ್ರೆ ನಮ್ಮ ಪಕ್ಷದ ಮಾಲೀಕರು, ನಮ್ಮ ಪಕ್ಷದ ಮಾಲೀಕರು ಕಾರ್ಯಕರ್ತರೇ ಮಾಲೀಕರಾಗಿರೋ ಪಾರ್ಟಿ ನಮ್ದು. ನಾವೆಲ್ಲರೂ ಮಾಲೀಕರು. ಯಾರು ಮಾಲೀಕರು? ನಾವೆಲ್ಲರೂ ಮಾಲೀಕರು. ನಾವೆಲ್ಲರೂ ಮಾಲೀಕರಾಗಿರೋ ಪಾರ್ಟಿ ಇದು. ಹಾಗಾಗಿ ಕಾರ್ಯಕರ್ತರೇ ಮಾಲೀಕರಾಗಿರೋ ಪಾರ್ಟಿ. ಇವತ್ತು ದೇಶವನ್ನು ದುರ್ಬಲಗೊಳಿಸೋದಕ್ಕೆ ಸಂಚು ನಡೆಸ್ತಿರುವಂತ ಶಕ್ತಿಗಳಿಗೆ ನಾವು ಪ್ರಜಾಪ್ರಭುತ್ವದಲ್ಲಿ ಜನಸಂಘಟನೆಯ ಮೂಲಕ ಉತ್ತರ ಕೊಡಬೇಕು. ಪ್ರಜಾಪ್ರಭುತ್ವದಲ್ಲಿ ಬುಲೆಟ್ ನಡೆಯೋದಿಲ್ಲ. ನಡೆಯೋದು ಯಾವುದು? ಬ್ಯಾಲೆಟ್ ಮಾತ್ರ ನಡೆಯೋದು. ಪ್ರಜಾಪ್ರಭುತ್ವದಲ್ಲಿ ಜನಸಂಘಟನೆಯ ಮೂಲಕ ಉತ್ತರ ಕೊಡಬೇಕು. ಜನಜಾಗೃತಿಯ ಮೂಲಕ ಉತ್ತರ ಕೊಡಬೇಕು. ಆ ರೀತಿಯ ಜನಜಾಗೃತಿಯ ಉತ್ತರವನ್ನ ನಾವು ಪ್ರಜಾಪ್ರಭುತ್ವದಲ್ಲಿ ಕೊಡುವ ಕೆಲಸವನ್ನು ಮಾಡೋಣ. ಇತ್ತೀಚೆಗೆ 5 ರಾಜ್ಯಗಳ ಚುನಾವಣೆ ನಡೀತು. ಆಡಳಿತ ಪರ ವಿರೋಧದ ಅಲೆ ಚುನಾವಣಾ ಪೂರ್ವ ಸಮೀಕ್ಷೆಗಳು ಹೇಳ್ತಾ ಇದ್ದು. ಉತ್ತರಾಖಂಡ್ ಅಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರೋದು ಕಷ್ಟ. ಗೋವಾದಲ್ಲಿ ಯಾವುದೇ ಕಾರಣಕ್ಕೂ ಅಧಿಕಾರಕ್ಕೆ ಬರಲ್ಲ. ಉತ್ತರ ಪ್ರದೇಶದಲ್ಲಿ ಅತಂತ್ರ ವಿಧಾನಸಭೆ ಆಗ್ಬೋದು. ಮಣಿಪುರ್ನಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಲ್ಲ ಅಂತ ಹೇಳಿ. ಆದ್ರೆ ಉತ್ತರಾಖಂಡ್, ಮಣಿಪುರ್, ಗೋವಾ, ಉತ್ತರ ಪ್ರದೇಶದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬಂತು. ಯಾಕೆ ಅಂದ್ರೆ ಮೋದಿಯವರ ನೇತೃತ್ವ, ಮೋದಿಯವರ ಕೆಲಸ, ಯೋಗಿಯವರ ನೇತೃತ್ವ, ಯೋಗಿಯವರ ಕೆಲಸ, ಭಾರತೀಯ ಜನತಾ ಪಾರ್ಟಿಯ ಪರವಾಗಿರ್ತಕ್ಕಂತ ಆಡಳಿತ ಪರವಾಗಿರ್ತಕ್ಕಂಥ ಅಲೆ ನಿರ್ಮಾಣ ಆಯಿತು. ನಾಲ್ಕು ರಾಜ್ಯಗಳಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂತು. ಕಾಂಗ್ರೆಸ್ ಒಂದು ರಾಜ್ಯದಲ್ಲಿ ಅಧಿಕಾರದಲ್ಲಿ ಇತ್ತು, ಪಂಜಾಬ್ನಲ್ಲಿ. ಕಾಂಗ್ರೆಸ್ ಒಂದು ರಾಜ್ಯದಲ್ಲಿ ಅಧಿಕಾರದಲ್ಲಿ ಇತ್ತು, ಪಂಜಾಬ್ನಲ್ಲಿ. ಆಡಳಿತ ವಿರೋಧಿ ಅಲೆಗೆ ಧೂಳಿಪಟ ಆಯಿತು. ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದ ಕಡೆಗಳಲ್ಲಿ ಆಡಳಿತ ವಿರೋಧಿ ಅಲೆ, ಬಿಜೆಪಿ ಅಧಿಕಾರ ಇದ್ದ ಕಡೆಗಳಲ್ಲಿ ಆಡಳಿತ ಪರವಾದ ಅಲೆ. ಕರ್ನಾಟಕದಲ್ಲೂ ಕೂಡ ಆಡಳಿತ ಪರವಾದ ಅಲೆ ಬೀಸ್ತಾ ಇದೆ. ಕರ್ನಾಟಕದಲ್ಲೂ ಕೂಡ 150ಕ್ಕೂ ಅಧಿಕ ಸ್ಥಾನವನ್ನು ಗೆಲ್ತಾರೆ. ಕರ್ನಾಟಕದಲ್ಲಿ 150 ಸ್ಥಾನ ಗೆಲ್ಲಬೇಕು ಅಂತ ಹೇಳಿದ್ರೆ ಕಲಬುರಗಿಯಲ್ಲಿರೋ 9ರಲ್ಲಿ 5 ಗೆದ್ದಿದ್ದೀವಿ. ಇನ್ನು 4ನ್ನು ಗೆದ್ದು, ಇನ್ನು 4ನ್ನು ಗೆದ್ದು ಕ್ಲೀನ್ ಸ್ವೀಪ್ ಮಾಡ್ಬೇಕಲ್ವಾ? ಕಾಂಗ್ರೆಸ್ನ ಗುಡಿಸಾಕ್ಬೇಕಲ್ವಾ? ಆ ಗುಡಿಸಾಕ್ತೀರಾ ಅಂತ ಕೇಳಕ್ ಬಂದಿದ್ದೀನಿ. ಗುಡಿಸಾಕ್ತೀರಾ? ಹಾಕ್ತೀವಿ ತಡೆ ಮಾಡಿ, ಹಾಕ್ತೀವಿ ತಡೆ ಮಾಡಿ, ಭಾರತ ಮಾತಾಡ್ತಿ ಗುಡಿಸಾಕ್ಬೇಕು. ಅದು ಸಾಧ್ಯ ಇರೋದು, ಅದು ಸಾಧ್ಯ ಇರೋದು ನಿಮ್ ಕೈನಲ್ಲಿ, ಅದು ಸಾಧ್ಯ ಇರೋದು ನಿಮ್ ಕೈನಲ್ಲಿ. ನಾವೆಲ್ಲರೂ ಚಾಲೆಂಜ್ ಆಗಿ ತಗೊಂಡ್ರೆ, ನಾವೆಲ್ಲರೂ ಚಾಲೆಂಜ್ ಆಗಿ ತಗೊಂಡ್ರೆ 9ಕ್ಕೆ 9 ಸ್ಥಾನವನ್ನ ಭಾರತೀಯ ಜನತಾ ಪಾರ್ಟಿ ಕಲಬುರಗಿಯಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಇದೆ. ಆಗ ನಾನು ಗ್ಯಾರಂಟಿ ಕೊಡ್ತೇನೆ. ಈಗ ನಾವು ಕರ್ಕೊಂಡು ಬಂದವರಿಗೆ ಮಂತ್ರಿ ಮಾಡುವಂತ ಅನಿವಾರ್ಯತೆ ಇತ್ತು. ನಾವು 9ಕ್ಕೆ 9 ಗೆದ್ರೆ ಕ್ಲಿಯರ್ ಮೆಜಾರಿಟಿ ಬಿಜೆಪಿದು. ಕನಿಷ್ಠ 2 ಜನ ಕಲಬುರಗಿಯ ಶಾಸಕರು ಮಂತ್ರಿಯಾದರೂ ಪಕ್ಕ ಬಂದಿಟ್ಕೊಳ್ಳಿ. ಈಗ ಕೇಳ್ಬೋದು ಈಗ ಯಾಕೆ ಮಾಡಿಲ್ಲ ಅಂತ. ಈಗ ಕೇಳ್ಬೋದು ಏನ್ ಮಾಡ್ತೀರಿ? ಕರ್ಕೊಂಡು ಬಂದು 13 ಜನರಿಗೆ ಮಂತ್ರಿ ಸ್ಥಾನ ಕೊಟ್ವಿ. ಆ ಮಂತ್ರಿ ಸ್ಥಾನ ಕೊಡ್ಬೇಕಾದ್ರೆ ನಾವು ಅನಿವಾರ್ಯವಾಗಿ ಅವ್ರಿಗೆ ಮಂತ್ರಿ ಮಾಡಿ ನಾವು ಸಮಾಧಾನ ಮಾಡಿಕೊಡುವಂತ ಅನಿವಾರ್ಯತೆಗೆ ಸಿಗಾಕೊಂಡಿದ್ವಿ. ಆದ್ರೆ ಮುಂದಿನ ಸಾರಿ ನಮ್ದೇ ಕ್ಲಿಯರ್ ಮೆಜಾರಿಟಿ ಬಂದ್ರೆ ಯಾರ ಹಂಗೂ ನಮ್ಗಿರೋದಿಲ್ಲ, ಯಾರ ಹಂಗೂ ಇರೋದಿಲ್ಲ. ನೋಡಿ, ನಾವು ಬಂದಿದ್ರಿಂದ ಲಾಭ ಆಗಿಲ್ವಾ? ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಈ ವರ್ಷ ಬಸವರಾಜ ಬೊಮ್ಮಾಯಿ ಅವರು ಘೋಷಣೆ ಮಾಡಿರೋದು 3,000 ಕೋಟಿ. ಎಷ್ಟವ್ರ? 3,000 ಕೋಟಿ. ಯಾರು ಕೊಟ್ಟಿದ್ರು ಹಿಂದೆ? ಯಾರು ಕೊಟ್ಟಿರ್ಲಿಲ್ಲ, ನಾವೇ ಕೊಟ್ಟರೆ 3,000 ಕೋಟಿ ಘೋಷಣೆ ಮಾಡಿರೋದು ನಾವೇ ಕೊಟ್ಟಿರೋದು. ಕಲ್ಯಾಣ ಅಭಿವೃದ್ಧಿಗೆ ಭಾರತೀಯ ಜನತಾ ಪಾರ್ಟಿ ಬದ್ಧವಾಗಿದೆ. ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ನೀಲನಕ್ಷೆಯನ್ನು ಕೂಡ ನಾವು ತಯಾರಿಸಿದ್ದೇವೆ. ಆ ನೀಲನಕ್ಷೆಯನ್ನ ತಯಾರಿಸಿ ಅದ್ರ ಪ್ರಕಾರ
ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಯನ್ನ ಮಾಡೋದಕ್ಕೆ ಕಂಕಣಬದ್ಧರಾಗಿದ್ದೇವೆ ಅಂತಕ್ಕಂತ ಮಾತಿನ ಈ ಸಂದರ್ಭದಲ್ಲಿ ಹೇಳ್ತಾ ನನಗೊಂದು ಮನವಿ ಕೊಟ್ಟರು. ಅರವಿಂದ್ ಒಂದು ಮನವಿ ಕೊಟ್ಟರು. ಅವ್ರು ಹೇಳಿದ್ರು ಇಲ್ಲಿಗೊಂದು ಟೆಕ್ಸ್ಟೈಲ್ ಪಾರ್ಕ್ ಇತ್ಯಾದಿ ಬೇಡಿಕೆಯನ್ನು ಇಟ್ಟಿದ್ದಾರೆ. ಗದಗವಾಡಿ ರೈಲ್ವೆ, ನಮ್ಮ ಬಸವರಾಜ ಮತ್ತಿಮ್ಮೂರು ಹೇಳಿದ್ರು ಗದಗವಾಡಿ ರೈಲ್ವೆ ಅಲ್ಲಿ ನಿಮಗೆ ಚಿಂತನೆ ಬೇಡ. ಬೀದರ್ ಕಲಬುರಗಿ ರೈಲ್ವೆ ಯೋಜನೆ ಪೂರ್ಣಗೊಳಿಸಿದ್ದು ಯಾರ ಕಾಲದಲ್ಲಿ? ನಮ್ಮ ಕಾಲದಲ್ಲಿ. ಬೀದರ್ ಕಲಬುರಗಿ ರೈಲ್ವೆ ಯೋಜನೆನ ನಮ್ಮದು ಬರೀ ಘೋಷಣೆ ಅಲ್ಲ, ಬದ್ಧತೆಯ ಕೆಲಸ. ಅದೇ ರೀತಿ ಗದಗವಾಡಿ ರೈಲ್ವೆ ಕೆಲಸವು ಕೂಡ ತೀವ್ರಗತಿಯಲ್ಲಿ ಪೂರ್ಣಗೊಳ್ಳುತ್ತೆ, ವಿಶ್ವಾಸ ಇದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಮುಂಚೆ ಕಂಬಿ ಇಲ್ಲದೆ ರೈಲು ಬಿಡ್ತಿದ್ರು ಕಾಂಗ್ರೆಸ್ನಲ್ಲಿ. ನಾವು ಕಂಬಿ ಮೇಲೆ ರೈಲು ಬಿಡೋದು ಮಾತ್ರ ಅಲ್ಲ, ಕಲಬುರಗಿಯಲ್ಲಿ ವಿಮಾನ ಇಳಿಯೋದಕ್ಕೂ ಕಾರಣಕರ್ತರಾಗಿದ್ದೀವಿ. ಕಲಬುರಗಿಯಲ್ಲಿ ವಿಮಾನವನ್ನು ಇಳಿಸಿದ್ದೀವಿ, ನೆನ್ಪಿಟ್ಕೊಳ್ಳಿ. ನಿಮಗೆ ಆ ರೀತಿ ಆತಂಕ ಬೇಡ, ಅಭಿವೃದ್ಧಿಗೆ ಆದ್ಯತೆ ಕೊಟ್ಟು ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಪ್ರಕೋಷ್ಠಗಳ ಪಾತ್ರ ದೊಡ್ಡದಿದೆ. ನಮ್ಮ ಕಾರ್ಯ ವಿಸ್ತಾರ ಆಗಬೇಕು, ಜನನಾಯಕತ್ವ ಬೆಳಿಬೇಕು. ಪ್ರಕೋಷ್ಠದ ಒಬ್ಬೊಬ್ಬ ಸಂಚಾಲಕರು ಕೂಡ ಜನನಾಯಕರಾಗಿ ರೂಪುಗೊಳ್ಳಬೇಕು. ಜನನಾಯಕರಾಗಿ ರೂಪುಗೊಂಡಾಗ ಮಾತ್ರ ಆಗ ನೀವು ಬೆಳಿತೀರಿ, ಪಕ್ಷವೂ ಬೆಳೆಯುತ್ತೆ. ನಾವು 9 ಸ್ಥಾನ ಗೆಲ್ಲಬೇಕು ಅನ್ನೋದು ಕೇವಲ ಕನಸು ಅಲ್ಲ. ಆ ಕನಸು ಸಾಕಾರ ಆಗಬೇಕು ಅಂತಂದ್ರೆ, ಅದು ಸಾಕಾರ ಆಗಬೇಕು ಅಂತಂದ್ರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಯಾಕೆ ಅಂದ್ರೆ 6-7 ದಶಕಗಳ ಅಧಿಕಾರದ ರಾಜಕಾರಣದಲ್ಲಿ 1000 ಕೋಟಿ ರೂಪಾಯಿಗಳ ಒಡೆಯರಾಗಿ ಆ ಹಣ ಬರದ ಮದದಿಂದ ಮೆರೆಯುವ ಜನರಿಗೆ, ನೀವು ಸೋಲು ಅಂದ್ರೆ ಏನು ಅನ್ನುವಂತ ಸೋಲಿನ ರುಚಿನ ತೋರಿಸಿದ್ರಿ, ಸೋಲಿನ ರುಚಿನ ತೋರಿಸಿದ್ರಿ. ನಾವು 9 ಸ್ಥಾನ ಗೆಲ್ಲಬೇಕು ಅಂತ ಹೇಳಿದ್ರೆ ನಾವು ಮೈ ಮರೆತ್ರೆ ಆಗೋದಿಲ್ಲ. ನಾವು ಮಾಡಿದ ಒಳ್ಳೆ ಕೆಲಸವನ್ನ ಜನರಿಗೆ ಮುಟ್ಟಿಸುವಂತ ಕೆಲಸವನ್ನ ಮಾಡಿ ಆ ಮೂಲಕ ಭಾರತೀಯ ಜನತಾ ಪಾರ್ಟಿ ಮತ್ತೆ ಅಧಿಕಾರಕ್ಕೆ ಬರೋದಕ್ಕೆ ಕಟಿಬದ್ಧ ಆಗಬೇಕು ಅಂತ ಹೇಳಿ ವಿನಂತಿ ಮಾಡಿ ನಾನು ನಿಮ್ಮತ್ರ, ನೀವು ಅದೇ ವಿಶ್ವಾಸದಲ್ಲಿದ್ದೀರಿ ಅಂತ ಭಾವಿಸಿ, ನೀವು ಅದೇ ವಿಶ್ವಾಸದಲ್ಲಿದ್ರೆ 9 ಸ್ಥಾನ ಗೆಲ್ಲೋದು ಗ್ಯಾರಂಟಿ ಅಂತ ಆದ್ರೆ ಒಮ್ಮೆ ಎರಡೂ ಕೈ ಎತ್ತಿ ನನ್ನ ಜೊತೆಗೆ ಘೋಷಣೆ ಹಾಕಿ, ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ಭಾರತೀಯ ಜನತಾ ಪಾರ್ಟಿ ಕೀ, ಭಾರತೀಯ ಜನತಾ ಪಾರ್ಟಿ ಕೀ. ಧನ್ಯವಾದ. $590 billion ನಮ್ಮ ಫಾರಿನ್ ಎಕ್ಸ್ಚೇಂಜ್ ಏರಿಕೆ ಆಗಿದೆ. ರಾಷ್ಟ್ರೀಯ ಹೆದ್ದಾರಿ ಬಗ್ಗೆ ನಾನು ಹೇಳಿದೆ, ಒಂದು ದಾಖಲೆ ಪ್ರಮಾಣದಲ್ಲಿ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಆಗ್ತಾ ಇದೆ. ರೈಲ್ವೆ ಕನೆಕ್ಟಿವಿಟಿ, ಏರ್ ಕನೆಕ್ಟಿವಿಟಿ, ಎಲ್ಲ ಕನೆಕ್ಟಿವಿಟಿಗಳಲ್ಲಿ ದಾಖಲೆ ನಿರ್ಮಾಣ ಆಗ್ತಾ ಇದೆ. ಒಂದು ಕಡೆ ಇದಿಷ್ಟು ಮಾತ್ರ ಅಲ್ಲ, ಜಗತ್ತಿನ ಅತ್ಯಂತ ಹೆಚ್ಚು ಜನಪ್ರಿಯ ನಾಯಕ ಯಾರು? ಜನಪ್ರಿಯ ನಾಯಕ ಯಾರು? ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಬಿಜೆಪಿ ಹೇಳಿದ ಮಾತಲ್ಲ ಇದು, ಬಿಜೆಪಿ ಹೇಳಿದ ಮಾತಲ್ಲ, ಅಂತಾರಾಷ್ಟ್ರೀಯ ವಿವಿಧ ಸರ್ವೆಗಳು ಪ್ರಚುರಪಡಿಸಿದಂತ ದಾಖಲೆ. ಅತ್ಯಂತ ಜನಪ್ರಿಯ ನಾಯಕ ಜಗತ್ತಿನ ಅತ್ಯಂತ, ಅದು ನಮ್ಮ ಪ್ರಧಾನಿ, ನಮ್ಮ ಹೆಮ್ಮೆ, ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು. ಇತ್ತೀಚೆಗೆ ಇಸ್ರೇಲ್ ಪ್ರಧಾನಮಂತ್ರಿ ಬಂದಿದ್ರು. ಅವ್ರು ಏನ್ ಹೇಳಿದ್ರು ಗೊತ್ತಾ? ಭಾರತದಲ್ಲಿ, ನನ್ನ ದೇಶದಲ್ಲಿ ನನಗಿಂತ ಹೆಚ್ಚು ಪಾಪುಲರ್ ಇದ್ರೆ ಅದು ನಿಮ್ಮ ಮೋದಿ ಅಂತ ಹೇಳಿದ್ರು. ಯಾವ ದೇಶದಲ್ಲಿ? ಇಸ್ರೇಲ್ನಲ್ಲಿ ಮೋಸ್ಟ್ ಪಾಪ್ಯುಲರ್. ಇಂಗ್ಲೆಂಡ್ನ ಪ್ರಧಾನಿ ಒಂದ್ ಕಾಲದಲ್ಲಿ ಸೂರ್ಯ ಮುರುಗರ ಸಾಮ್ರಾಜ್ಯ ಅಂತ ಅವ್ರನ್ನ ಅವ್ರು ಕರ್ಕೊಡ್ತಿದ್ರು. ಆ ಇಂಗ್ಲೆಂಡ್ನ ಪ್ರಧಾನಿ ಅವ್ರು ಹೇಳ್ತಾರೆ, ಮೈ ಡಿಯರ್ ಫ್ರೆಂಡ್ ನರೇಂದ್ರ ಮೋದಿ, ಹೀ ಈಸ್ ಮೋಸ್ಟ್ ಇಂಟೆಲಿಜೆಂಟ್ ಅಂಡ್ ಪಾಪ್ಯುಲರ್ ಲೀಡರ್. ಯಾರು ಹೇಳಿದ್ದು? ಇಂಗ್ಲೆಂಡ್ನ ಪ್ರಧಾನಿ, ಭಾರತದ ಪ್ರಧಾನಮಂತ್ರಿಯನ್ನು ಹೊಗಳಿದ್ದು. ಒಂದು ಕಾಲ ಇತ್ತು ಮಾಧ್ಯಮದಲ್ಲಿ ಸಿಂಗಲ್ ಕಾಲಮ್, ಅಂತಾರಾಷ್ಟ್ರೀಯ ಮಾಧ್ಯಮದಲ್ಲಿ ಸಿಂಗಲ್ ಕಾಲಮ್ ನ್ಯೂಸ್ ಆಗ್ತಿರಲಿಲ್ಲ. ಇವತ್ತು ನಮ್ಮ ಪ್ರಧಾನಿ ಜಗತ್ತಿನ ಯಾವುದೇ ರಾಷ್ಟ್ರಕ್ಕೆ ಹೋಗ್ಲಿ,
ಇತ್ತೀಚೆಗೆ ಜರ್ಮನಿಗೆ ಹೋಗಿದ್ರು, ಫ್ರಾನ್ಸಿಗೆ ಹೋಗಿದ್ರು, ಡೆನ್ಮಾರ್ಕಿಗೆ ಹೋಗಿದ್ರು, ಸ್ವೀಡನ್ಗೆ ಹೋಗಿದ್ರು. ಜಗತ್ತಿನ ಮುಖಪುಟದಲ್ಲಿ ಸುದ್ದಿ ಯಾರ್ದು ಅಂತ ಹೇಳಿದ್ರೆ ಅದು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸುದ್ದಿ. ಇದು ಜಗತ್ತಾಗಿರುವಂತ ಬದಲಾವಣೆ. ಜಗತ್ತಿನ ಯಾವುದೇ ದೇಶಕ್ಕೆ ಹೋಗಲಿ ಏನ್ ಹೇಳ್ತಾರೆ, ಏರ್ಪೋರ್ಟ್ ಇಳಿದ ತಕ್ಷಣ ಯಾವ ಪ್ರಶ್ನೆ ಕೇಳುತ್ತೆ, ಭಾರತ್ ಮಾತಾ ಕಿ, ಯಾವ ಪ್ರಶ್ನೆ ಕೇಳುತ್ತೆ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ ಜೈ, ಜೊತೆಗೆ ಜೊತೆಗೆ ಜೋರಗೇಳಿ, ಏನ್ ಕೇಳುತ್ತೆ ಜೋರಗೇಳಿ, ಮೋದಿ ಮೋದಿ ಮೋದಿ. ಭಾರತಕ್ಕೊಂದು ಹೆಮ್ಮೆ ತರುವ ಸಂಗತಿ, ಭಾರತಕ್ಕೊಂದು ಹೆಮ್ಮೆ ತರುವ ಸಂಗತಿ. ಇದೆಲ್ಲ ಹೊರಗೆ ಹಚ್ಚುವ ಕೆಲಸವೂ ನಡೆದಿದೆ. ನೀವು ಇತ್ತೀಚೆಗೆ ಗಮನಿಸಿರ್ಬೋದು ರಷ್ಯಾ ಮತ್ತು ಯುಕ್ರೇನ್ ಯುದ್ಧ, 22,000 ಹೆಚ್ಚು ಜನ ಭಾರತೀಯರು ಆ ಯುದ್ಧದ ಒಳಗೆ ಸಿಗಾಕೊಂಡಿದ್ದಾರೆ, ಬಂಕರ್ನಲ್ಲಿ ಅಡಗಿ ಕೂತಿದ್ದಾರೆ. ಇನ್ನು 2-3 ದಿನ ಕಳೆದ್ರೆ ತಿನ್ನೋದಕ್ಕೆ ಬ್ರೆಡ್ ಇಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ಹೊರಗಡೆ ಬಂದ್ರೆ ಬಾಂಬ್ ದಾಳಿ. ಒಬ್ಬೊಬ್ರು ಮನೆಗೆ ವಾಟ್ಸಪ್ ಹಾಕ್ತಾ ಇದ್ರು, ಮೆಸೇಜ್ ಕಳಿಸ್ತಾ ಇದ್ರು, ಏನಾದ್ರೂ ಮಾಡಿ ನಮ್ಮ ಬದುಕಿಸಿ, ಇಲ್ಲದೆ ಅಂದ್ರೆ ಇಲ್ಲೇ ನಾವು ಸಮಾಧಿ ಆಗ್ತೀವಿ ಅಂತ ಹೇಳಿ. ಉಕ್ರೇನ್ ಮತ್ತು ರಷ್ಯಾ ಒಬ್ಬ ನಾಯಕನ ಮಾತಿಗೆ 48 ಗಂಟೆಗಳ ಕಾಲ ಯುದ್ಧ ನಿಲ್ಲಿಸ್ತು. ಯಾರ ಮಾತಿಗೆ? ನಮ್ಮ ಮೋದಿಯ ಮಾತಿಗೆ 48 ಗಂಟೆಗಳ ಕಾಲ ಯುದ್ಧ ನಿಲ್ಲಿಸಿದ್ರು. ಯುದ್ಧ ಭೂಮಿಯಿಂದ 22,000 ಜನ ಭಾರತೀಯರನ್ನ, ಎಲ್ಲಿಂದ? ಯುದ್ಧ ಭೂಮಿಯಿಂದ 22,000 ಭಾರತೀಯರನ್ನ ಸುರಕ್ಷಿತವಾಗಿ ಕರ್ಕೊಂಡು ಬಂದ್ವಿ. ದುರ್ದೈವದ ಸಂಗತಿ, ಒಬ್ಬನೇ ಒಬ್ಬ ನಮ್ಮ ರಾಜ್ಯದ ನವೀನ್, ಒಬ್ಬನೇ ಒಬ್ಬ ನಮ್ಮ ರಾಜ್ಯದ ನವೀನ್ ಆಕಸ್ಮಿಕ ಸೆಲ್ಫ್ ತಗಲಿ ನಿಧನ ಆದ. ಆದ್ರೆ ನಾವು ಸವಕ್ಕೂ ಕೂಡ ಗೌರವ ಕೊಡ್ತೇವೆ. ಆ ಭಾವನೆಯನ್ನು ಅರ್ಥ ಮಾಡಿಕೊಂಡು ಅಂತಾರಾಷ್ಟ್ರೀಯ ಯುದ್ಧ ನಡೀತಿರುವಂತ ಸಂದರ್ಭದಲ್ಲಿ ಆ ಸವವನ್ನು ಕೂಡ ದೇಶಕ್ಕೆ ತಂದು ಭಾರತದ ಸಾಮರ್ಥ್ಯವನ್ನ ಹೆಚ್ಚಿಸುವಂತ ಕೆಲಸವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಾಡಿದ್ರು. ತಮಾಷೆ ಮಾತಾ? ನೀವು ಯೋಚನೆ ಮಾಡಿ, ಯುದ್ಧ ನಿಲ್ಲಿಸೋದು ತಮಾಷೆ ಮಾತಾ? ಅಲ್ಲಿಂದ ವಾಪಸ್ ಬರೋದು ಸುಲಭದ ಮಾತಾ? ಕೇಳಿ ಸಿದ್ದರಾಮಯ್ಯನವರಿಗೆ, ವಾಪಸ್ ಬರೋದು ಸುಲಭದ ಸಂಗತಿಯ ಅಂತ. ಅದೇ ಜಾಗದಲ್ಲಿ ಅಕಸ್ಮಾತ್ ದೇಶಕ್ಕೆ ಬಹಳ ಕೆಟ್ಟ ಸ್ಥಿತಿ ಇದ್ದು ಅದೇ ಜಾಗದಲ್ಲಿ ಕಪ್ಪು ಇದ್ದಿದ್ರೆ 22,000 ಜನ ಬದುಕಿ ಅಂತೂ ಬರ್ತಿರ್ಲಿಲ್ಲ, ಹೆಣರೂ ಕೂಡ ಸಿಕ್ತಿರ್ಲಿಲ್ಲ. ಆದ್ರೆ ಸುರಕ್ಷಿತವಾಗಿ ಕರ್ಕೊಂಡು ಬಂದ್ವಿ. ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮಾತ್ರ ಅಲ್ಲ, ಸಾಂಸ್ಕೃತಿಕ ಪುನರುತ್ಥಾನದ ಗಾಳಿ ಬೀಸ್ತಾ ಇದೆ. ಸಾಂಸ್ಕೃತಿಕ ಪುನರುತ್ಥಾನದ ಗಾಳಿ, ಭಾರತದ ಸಾಂಸ್ಕೃತಿಕ ಪುನರುತ್ಥಾನವೇ ನಮ್ಮ ಸ್ವಾಭಿಮಾನವನ್ನು ಜಾಗೃತಿಗೊಳಿಸೋದು. ಸಾಂಸ್ಕೃತಿಕ ಪುನರುತ್ಥಾನವೇ ರಾಷ್ಟ್ರಭಕ್ತಿಗೆ ಪ್ರೇರಣೆಯನ್ನು ಕೊಡೋದು. ಸಾಂಸ್ಕೃತಿಕ ಪುನರುತ್ಥಾನವೇ ಭಾರತವನ್ನು ವಿಶ್ವಗುರು ಮಾಡೋದಕ್ಕೆ ನಮಗೆಲ್ಲ ರೀತಿಯ ಪ್ರಚೋದನೆ ಮತ್ತು ಪ್ರೇರಣೆಯನ್ನು ಕೊಡೋದು. ಆ ಸಾಂಸ್ಕೃತಿಕ ಪುನರುತ್ಥಾನದ ಕಾರ್ಯವೂ ಕೂಡ ನಡೀತಾ ಇದೆ. ರಾಮಮಂದಿರ ನಿರ್ಮಾಣ ಸಾಂಸ್ಕೃತಿಕ ಪುನರುತ್ಥಾನದ ಒಂದು ಚಿಹ್ನೆ, ಗಂಗಾರತಿ ಸಾಂಸ್ಕೃತಿಕ ಪುನರುತ್ಥಾನದ ಒಂದು ಪ್ರತೀಕ, ಸಾಂಸ್ಕೃತಿಕ ಪುನರುತ್ಥಾನದ ಪ್ರತೀಕ. ಇವತ್ತು ಅಂತಾರಾಷ್ಟ್ರೀಯ ನಾಯಕರು ಮಹಾಬಲಿಪುರಂಗೆ ಬರ್ತಾರೆ. 1,000 ವರ್ಷಗಳ ದಕ್ಷಿಣ ಭಾರತದ ಭಾರತದ ಸಂಸ್ಕೃತಿಯ ಸ್ಮಾರಕದ ಪರಿಚಯವನ್ನು ಮಾಡಿಕೊಳ್ತಾರೆ. ಸಬರ್ಮತಿ ರಿವರ್ ಫ್ರಂಟ್ಗೆ ಬರ್ತಾರೆ, ಗಾಂಧಿ ಆಶ್ರಮದಲ್ಲಿ ಕುಳಿತು ನೂಲು ತೆಗಿತಾರೆ. ಸರ್ದಾರ್ ವಲ್ಲಭಾಯಿ ಪಟೇಲ್ರ ಏಕತಾ ಪ್ರತಿಮೆ ಹತ್ತಿರ ಬಂದು ಭಾರತದ ಭವ್ಯತೆಯ ಪರಿಚಯವನ್ನು ಮಾಡಿಕೊಂಡು ಹೋಗ್ತಾರೆ. ಸಾಂಸ್ಕೃತಿಕ ಪುನರುತ್ಥಾನ ಇವತ್ತು ಭಾರತದ ಏಕತೆಯನ್ನ, ಭಾರತದ ಸಾಂಸ್ಕೃತಿಕ ಪುನರುತ್ಥಾನವನ್ನ ಸಹಿಸಬೇಕಾಗಿರುವ ಜನ ಒಂದ್ ಕಾಲ ಇತ್ತು. ಭಯೋತ್ಪಾದನೆ ಮಾಡುವವರಿಗೂ ಕೂಡ ದೇರ್ ಆಲ್ ಅವರ್ ಬ್ರದರ್ಸ್ ಅಂತ ಹೇಳಿ ಇವತ್ತೊಬ್ಬರು ರಾಷ್ಟ್ರೀಯ ಪಕ್ಷದ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಹೇಳಿಕೆ ಕೊಟ್ಟಿದ್ರು, ಗೊತ್ತಿದೆ ನಿಮ್ಗೆ? ಯಾರ ಬಗ್ಗೆ ಹೇಳಿದ್ರು ಗೊತ್ತಾ ನಿಮ್ಗೆ? ಅವರದೇ ಪಕ್ಷದ
ಶಾಸಕರ ಮನೆಗೆ ಬೆಂಕಿ ಹಾಕಿದವರ ಬಗ್ಗೆ ದೇ ಆರ್ ಆಲ್ ಬ್ರದರ್ಸ್ ಅಂತ ಹೇಳಿದ್ರು. ಭಯೋತ್ಪಾದಕರಿಗೂ ಬಿರಿಯಾನಿ ತಿನ್ಸೋ ಭಾವ ಇತ್ತು. ಆದ್ರೆ ಒಂದು ಕಹಾವತ್ ಇದೆ ಹಿಂದಿಯಲ್ಲಿ, ಇಂತಿಕ ಜವಾಬ್ ಪತ್ತರ್ಸ ದೇಂಗೆ ಅಂತ ಹೇಳಿ. ಇವತ್ತು ಭಯೋತ್ಪಾದಕರಿಗೆ ಬಿರಿಯಾನಿ ತಿನ್ಸುವಂತ ಸರ್ಕಾರ ಇಲ್ಲ. ಇವತ್ತು ಭಯೋತ್ಪಾದನೆ ಮಾಡಿದ್ರೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಬೇರ್ ಸಮೇತ ಕಿಕ್ ಹಾಕುವಂತ ಸರ್ಕಾರ ಇದೆ. ಭಯೋತ್ಪಾದನೆ ಮಾಡುವವರ ಬೇರ್ ಸಹಿತ ಕಿತ್ತಾಕುವಂತ ಸರ್ಕಾರ ಇದೆ. ಇವತ್ತು ದೇಶದಲ್ಲಿ ಇರುವಂತ ರಾಜಕೀಯ ನೀವು ಗಮನಿಸಿದ್ರಿ. ಅದಕ್ಕೆ ದೇಶ ವಿರೋಧಿ ಶಕ್ತಿಗಳು ದೇ ಆರ್ ಆಲ್ ಅಪ್ಸೆಟ್, ಅವರು ಅಪ್ಸೆಟ್ ಆಗಿದ್ದಾರೆ. ದೇಶ ವಿರೋಧಿ ಶಕ್ತಿಗಳು ಏನಾದ್ರೂ ಮಾಡಿ ದೇಶವನ್ನು ದುರ್ಬಲಗೊಳಿಸಬೇಕು ಅಂತ ಸಂಚು ನಡೆಸ್ತಾ ಇದ್ದಾರೆ. ಹಲವು ವಿಷಯಗಳನ್ನು ಇಟ್ಕೊಂಡು ಸಂಚು ನಡೆಸೋ ಪ್ರಯತ್ನ ಮಾಡಿದ್ರು. ಇಂಟಾಲರೆನ್ಸ್ ಅನ್ನುವಂತ ಒಂದು ಶಬ್ದದ ಪ್ರಯೋಗ ಮಾಡಿದ್ರು, ಅಸಹಿಷ್ಣುತೆಯ ಪ್ರಯೋಗ, ಇಂಟಾಲರೆನ್ಸ್. ಬಹುಶಃ ಸ್ವತಂತ್ರ ಭಾರತದಲ್ಲಿ ಮೋದಿ ಅವರನ್ನ ಟೀಕಿಸುವಷ್ಟು ಯಾರನ್ನು ಟೀಕಿಸಿಲ್ಲ. ಅದು ಇಂಟಾಲರೆನ್ಸ್ ಅಂತ ಹೇಳಿದ್ರು. ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಂತ ಹೇಳಿದ್ರು. ಹಾಗೆ ಹೇಳುವ ಪಕ್ಷದೊಳಗೆ ಪ್ರಜಾಪ್ರಭುತ್ವ ಇಲ್ಲ. ನೀವು ಗಮನಿಸಿ, ಕಾಂಗ್ರೆಸ್ ಸ್ವತಂತ್ರ, ನಂತರ ಜವಾಹರಲಾಲ್ ನೆಹರು, ನಂತರ ಇಂದಿರಾ ಗಾಂಧಿ, ನಂತರ ರಾಜೀವ್ ಗಾಂಧಿ, ನಂತರ ಸೋನಿಯಾ, ರಾಹುಲ್, ಪ್ರಿಯಾಂಕಾ, ಎಲ್ಲಿದೆ ಪ್ರಜಾಪ್ರಭುತ್ವ? ಆಂತರಿಕ ಪ್ರಜಾಪ್ರಭುತ್ವ ಇಲ್ಲ. ಎನ್ಸಿಬಿ ಆಸುಳೆ, ಆರ್ಜೆಡಿಯಲ್ಲಿ ಪ್ರಜಾಪ್ರಭುತ್ವ ಇದೆಯಾ? ಲಲ್ಲು ಪ್ರಸಾದ್, ರಾಬ್ಡಿ ದೇವಿ, ತೇಜಸ್ವಿ ಯಾದವ್, ಸಮಾಜವಾದಿ ಪಾರ್ಟಿಯಲ್ಲಿ ಪ್ರಜಾಪ್ರಭುತ್ವ ಇದೆಯಾ? ಮುಲಾಯಂ ಸಿಂಗ್ ಯಾದವ್, ಅಖಿಲೇಶ್ ಯಾದವ್, ಶಿವಪಾಲ್ ಯಾದವ್, ಜೆಡಿಎಸ್ ನಲ್ಲಿ ಪ್ರಜಾಪ್ರಭುತ್ವ ಇದೆಯಾ? ದೊಡ್ಡಗೌಡರು, ಸಣ್ಣಗೌಡರು, ಮರಿಗೌಡರು, ಎಲ್ಲಿದೆ ಪ್ರಜಾಪ್ರಭುತ್ವ? ಆದ್ರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಪ್ರಜಾಪ್ರಭುತ್ವ ಇದೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಪ್ರಜಾಪ್ರಭುತ್ವ ಇದೆ. ಶ್ಯಾಮ್ ಪ್ರಸಾದ್ ಮುಖರ್ಜಿ, ದೀನದಯಾಳ್ ಉಪಾಧ್ಯಾಯರು ನಮ್ಮ ಸಂಸ್ಥಾಪಕರು, ಅವ್ರ ಮಕ್ಕಳು ಮೊಮ್ಮಕ್ಕಳು ನಮ್ಮ ನೇತಾರರು ಅಲ್ಲ. ಅಟಲ್ ಜಿ ಅದ್ವಾನಿ ಸರ್ವಶ್ರೇಷ್ಠ ನಾಯಕರು. ಅವ್ರ ಸಂಬಂಧಿಕರು ಯಾರಾದ್ರೂ ಪಕ್ಷದ ನೇತಾರರು ಆಗಿದಾರಾ? ಬರ್ದಿಕ್ಕೊಳ್ಳಿ, ಮೋದಿ, ಅಮಿತ್ ಶಾ, ನಡ್ಡಾ ಅವರು, ಫ್ಯಾಮಿಲಿ ಅವರು ಕೂಡ ನಮ್ಮ ಪಕ್ಷದ ನೇತಾರರು ಆಗೋಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಆಂತರಿಕ ಪ್ರಜಾಪ್ರಭುತ್ವ ಬಿಜೆಪಿಯ ಹುಟ್ಟಿನಿಂದಲೇ ಬಂದಿದೆ. ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಅದಕ್ಕಾಗಿ ಸಾಮಾನ್ಯ ಕಾರ್ಯಕರ್ತ, ಚಾ ಮಾರುವ ಮನೆತನದ ಹುಡುಗ ದೇಶದ ಪ್ರಧಾನಮಂತ್ರಿ ಆಗೋದಕ್ಕೆ ಸಾಧ್ಯ ಇತ್ತು. ಸಾವಿರದ ಒಂಬೈನೂರ 1982 ಅಮಿತ್ ಶಾ ಒಂದು ಬೂತ್ ಕಮಿಟಿ ಅಧ್ಯಕ್ಷರಾಗಿದ್ದರು. ಯಾವ್ದು ಅಧ್ಯಕ್ಷರು? ಬೂತ್ ಕಮಿಟಿ ಅಧ್ಯಕ್ಷ. ಇವತ್ತು ನಂಬರ್ ಟೂ. ಇವತ್ತು ನಂಬರ್ ಟೂ. ನಾನು ಸ್ವತಃ 1988 ನನ್ನೂರಿನ ಬೂತ್ ಕಮಿಟಿ ಅಧ್ಯಕ್ಷ. ಇವತ್ತು ನಾಲ್ಕು ಬಾರಿ ಎಂಎಲ್ಎ, ಮಂತ್ರಿ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ. ಯಾಕೆ ಅಂದ್ರೆ ನಮ್ಮ ಪಕ್ಷದ ಮಾಲೀಕರು, ನಮ್ಮ ಪಕ್ಷದ ಮಾಲೀಕರು ಕಾರ್ಯಕರ್ತರೇ ಮಾಲೀಕರಾಗಿರೋ ಪಾರ್ಟಿ ನಮ್ದು. ನಾವೆಲ್ಲರೂ ಮಾಲೀಕರು. ಯಾರು ಮಾಲೀಕರು? ನಾವೆಲ್ಲರೂ ಮಾಲೀಕರು. ನಾವೆಲ್ಲರೂ ಮಾಲೀಕರಾಗಿರೋ ಪಾರ್ಟಿ ಇದು. ಹಾಗಾಗಿ ಕಾರ್ಯಕರ್ತರೇ ಮಾಲೀಕರಾಗಿರೋ ಪಾರ್ಟಿ. ಇವತ್ತು ದೇಶವನ್ನು ದುರ್ಬಲಗೊಳಿಸೋದಕ್ಕೆ ಸಂಚು ನಡೆಸ್ತಿರುವಂತ ಶಕ್ತಿಗಳಿಗೆ ನಾವು ಪ್ರಜಾಪ್ರಭುತ್ವದಲ್ಲಿ ಜನಸಂಘಟನೆಯ ಮೂಲಕ ಉತ್ತರ ಕೊಡಬೇಕು. ಪ್ರಜಾಪ್ರಭುತ್ವದಲ್ಲಿ ಬುಲೆಟ್ ನಡೆಯೋದಿಲ್ಲ. ನಡೆಯೋದು ಯಾವುದು? ಬ್ಯಾಲೆಟ್ ಮಾತ್ರ ನಡೆಯೋದು. ಪ್ರಜಾಪ್ರಭುತ್ವದಲ್ಲಿ ಜನಸಂಘಟನೆಯ ಮೂಲಕ ಉತ್ತರ ಕೊಡಬೇಕು, ಜನಜಾಗೃತಿಯ ಮೂಲಕ ಉತ್ತರ ಕೊಡಬೇಕು. ಆ ರೀತಿಯ ಜನಜಾಗೃತಿಯ ಉತ್ತರವನ್ನ ನಾವು ಪ್ರಜಾಪ್ರಭುತ್ವದಲ್ಲಿ ಕೊಡುವ ಕೆಲಸವನ್ನು ಮಾಡೋಣ. ಇತ್ತೀಚೆಗೆ 5 ರಾಜ್ಯಗಳ ಚುನಾವಣೆ ನಡೀತು. ಆಡಳಿತ ಪರ ವಿರೋಧದ ಅಲೆ, ಚುನಾವಣಾ ಪೂರ್ವ ಸಮೀಕ್ಷೆಗಳು ಹೇಳ್ತಾ ಇದ್ದು. ಉತ್ತರಾಖಂಡ್ ಅಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರೋದು ಕಷ್ಟ. ಗೋವಾದಲ್ಲಿ ಯಾವುದೇ ಕಾನೂನು ಅಧಿಕಾರಕ್ಕೆ ಬರಲ್ಲ. ಉತ್ತರ ಪ್ರದೇಶದಲ್ಲಿ ಅತಂತ್ರ ವಿಧಾನಸಭೆ ಆಗ್ಬೋದು. ಮಣಿಪುರ್ನಲ್ಲಿ
ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಲ್ಲ ಅಂತ ಹೇಳಿ. ಆದ್ರೆ ಉತ್ತರಾಖಂಡ್, ಮಣಿಪುರ್, ಗೋವಾ, ಉತ್ತರ ಪ್ರದೇಶದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬಂತು. ಯಾಕೆ ಅಂದ್ರೆ ಮೋದಿಯವರ ನೇತೃತ್ವ, ಮೋದಿಯವರ ಕೆಲಸ, ಯೋಗಿಯವರ ನೇತೃತ್ವ, ಯೋಗಿಯವರ ಕೆಲಸ, ಭಾರತೀಯ ಜನತಾ ಪಾರ್ಟಿಯ ಪರವಾಗಿರ್ತಕ್ಕಂತ ಆಡಳಿತ ಪರವಾಗಿರ್ತಕ್ಕಂತ ಅಲೆ ನಿರ್ಮಾಣ ಆಯಿತು. ನಾಲ್ಕು ರಾಜ್ಯಗಳಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂತು. ಕಾಂಗ್ರೆಸ್ ಒಂದು ರಾಜ್ಯದಲ್ಲಿ ಅಧಿಕಾರದಲ್ಲಿ ಇತ್ತು, ಪಂಜಾಬ್ನಲ್ಲಿ. ಕಾಂಗ್ರೆಸ್ ಒಂದು ರಾಜ್ಯದಲ್ಲಿ ಅಧಿಕಾರದಲ್ಲಿ ಇತ್ತು, ಪಂಜಾಬ್ನಲ್ಲಿ. ಆಡಳಿತ ವಿರೋಧಿ ಅಲೆಗೆ ಧೂಳಿಪಟ ಆಯಿತು. ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದ ಕಡೆಗಳಲ್ಲಿ ಆಡಳಿತ ವಿರೋಧಿ ಅಲೆ, ಬಿಜೆಪಿ ಅಧಿಕಾರ ಇದ್ದ ಕಡೆಗಳಲ್ಲಿ ಆಡಳಿತ ಪರವಾದ ಅಲೆ. ಕರ್ನಾಟಕದಲ್ಲೂ ಕೂಡ ಆಡಳಿತ ಪರವಾದ ಅಲೆ ಬೀಸ್ತಾ ಇದೆ. ಕರ್ನಾಟಕದಲ್ಲೂ ಕೂಡ 150ಕ್ಕೂ ಅಧಿಕ ಸ್ಥಾನವನ್ನು ಗೆಲ್ತಾರೆ. ಕರ್ನಾಟಕದಲ್ಲಿ 150 ಸ್ಥಾನ ಗೆಲ್ಲಬೇಕು ಅಂತ ಹೇಳಿದ್ರೆ ಕಲಬುರಗಿಯಲ್ಲಿರೋ 9ರಲ್ಲಿ 5 ಗೆದ್ದಿದ್ದೀವಿ. ಇನ್ನು 4ನ್ನು ಗೆದ್ದು ಕ್ಲೀನ್ ಸ್ವೀಪ್ ಮಾಡ್ಬೇಕಲ್ವಾ, ಕಾಂಗ್ರೆಸ್ ನ ಗುಡಿಸ ಹಾಕ್ಬೇಕಲ್ವಾ? ಆ ಗುಡಿಸ ಹಾಕ್ತೀರಾ ಅಂತ ಕೇಳಕ್ ಬಂದಿದ್ದೀನಿ. ಗುಡಿಸ ಹಾಕ್ತೀರಾ? ಹಾಕ್ತೀವಿ ಅಂತ ತಲೆ ಮಾಡಿ, ಹಾಕ್ತೀವಿ ಅಂತ ತಲೆ ಮಾಡಿ, ಭಾರತ ಮಾತಾಡ್ತಿ ಗುಡಿಸ ಹಾಕ್ಬೇಕು. ಅದು ಸಾಧ್ಯ ಇರೋದು, ಅದು ಸಾಧ್ಯ ಇರೋದು ನಿಮ್ ಕೈನಲ್ಲಿ, ಅದು ಸಾಧ್ಯ ಇರೋದು ನಿಮ್ ಕೈನಲ್ಲಿ. ನಾವೆಲ್ಲರೂ ಚಾಲೆಂಜ್ ಆಗಿ ತಗೊಂಡ್ರೆ, ನಾವೆಲ್ಲರೂ ಚಾಲೆಂಜ್ ಆಗಿ ತಗೊಂಡ್ರೆ 9ಕ್ಕೆ 9 ಸ್ಥಾನವನ್ನ ಭಾರತೀಯ ಜನತಾ ಪಾರ್ಟಿ ಕಲಬುರಗಿಯಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಇದೆ. ಆಗ ನಾನು ಗ್ಯಾರಂಟಿ ಕೊಡ್ತೇನೆ. ಈಗ ನಾವು ಕರ್ಕೊಂಡು ಬಂದವರಿಗೆ ಮಂತ್ರಿ ಮಾಡುವಂತ ಅನಿವಾರ್ಯತೆ ಇತ್ತು. ನಾವು 9ಕ್ಕೆ 9 ಗೆದ್ರೆ ಕ್ಲಿಯರ್ ಮೆಜಾರಿಟಿ ಬಿಜೆಪಿದು. ಕನಿಷ್ಠ 2 ಜನ ಕಲಬುರಗಿಯ ಶಾಸಕರು ಮಂತ್ರಿಯಾದರೂ ಪಕ್ಕ ಬಂದಿಟ್ಕೊಳ್ಳಿ. ಈಗ ಕೇಳ್ಬೋದು ಈಗ ಯಾಕೆ ಮಾಡಿಲ್ಲ ಅಂತ. ಈಗ ಕೇಳ್ಬೋದು ಏನ್ ಮಾಡ್ತೀರಿ, ಕರ್ಕೊಂಡು ಬಂದು 13 ಜನರಿಗೆ ಮಂತ್ರಿ ಸ್ಥಾನ ಕೊಟ್ವಿ. ಆ ಮಂತ್ರಿ ಸ್ಥಾನ ಕೊಡ್ಬೇಕಾದ್ರೆ ನಾವು ಅನಿವಾರ್ಯವಾಗಿ ಅವ್ರಿಗೆ ಮಂತ್ರಿ ಮಾಡಿ ನಾವು ಸಮಾಧಾನ ಮಾಡಿಕೊಡುವಂತ ಅನಿವಾರ್ಯತೆಗೆ ಸಿಗಾಕೊಂಡಿದ್ವಿ. ಆದ್ರೆ ಮುಂದಿನ ಸಾರಿ ನಮ್ದೇ ಕ್ಲಿಯರ್ ಮೆಜಾರಿಟಿ ಬಂದ್ರೆ ಯಾರ ಹಂಗು ನಮ್ಗಿರೋದಿಲ್ಲ, ಯಾರ ಹಂಗು ಇರೋದಿಲ್ಲ. ನೋಡಿ, ನಾವು ಬಂದಿದ್ರಿಂದ ಲಾಭ ಆಗಿಲ್ವಾ? ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಈ ವರ್ಷ ಬಸವರಾಜ ಬೊಮ್ಮಾಯಿ ಅವರು ಘೋಷಣೆ ಮಾಡಿರೋದು 3,000 ಕೋಟಿ. ಎಷ್ಟಾವ್ರ? 3,000 ಕೋಟಿ. ಯಾರು ಕೊಟ್ಟಿದ್ರು ಹಿಂದೆ? ಯಾರು ಕೊಟ್ಟಿರ್ಲಿಲ್ಲ, ನಾವೇ ಕೊಟ್ಟು 3,000 ಕೋಟಿ ಘೋಷಣೆ ಮಾಡಿರೋದು ನಾವೇ ಕೊಟ್ಟಿರೋದು. ಕಲ್ಯಾಣ ಅಭಿವೃದ್ಧಿಗೆ ಭಾರತೀಯ ಜನತಾ ಪಾರ್ಟಿ ಬದ್ಧವಾಗಿದೆ. ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ನೀಲನಕ್ಷೆಯನ್ನು ಕೂಡ ನಾವು ತಯಾರಿಸಿದ್ದೇವೆ. ಆ ನೀಲನಕ್ಷೆಯನ್ನ ತಯಾರಿಸಿ ಅದ್ರ ಪ್ರಕಾರ ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಯನ್ನ ಮಾಡೋದಕ್ಕೆ ಕಂಕಣಬದ್ಧರಾಗಿದ್ದೇವೆ ಅಂತಕ್ಕಂತ ಮಾತಿನ ಈ ಸಂದರ್ಭದಲ್ಲಿ ಹೇಳ್ತಾ ನನಗೊಂದು ಮನವಿ ಕೊಟ್ಟು, ಅರವಿಂದ್ ಒಂದು ಮನವಿ ಕೊಟ್ಟು ಅವ್ರು ಹೇಳಿದ್ರು ಇಲ್ಲಿಗೊಂದು ಟೆಕ್ಸ್ಟೈಲ್ ಪಾರ್ಕ್ ಇತ್ಯಾದಿ ಬೇಡಿಕೆಯನ್ನು ಇಟ್ಟಿದ್ದಾರೆ. ಗದಗವಾಡಿ ರೈಲ್ವೆ, ನಮ್ಮ ಬಸವರಾಜ ಮತ್ತಿಮ್ಮೂರು ಹೇಳಿದ್ರು ಗದಗವಾಡಿ ರೈಲ್ವೆ. ಅಲ್ಲಿ ನಿಮಗೆ ಚಿಂತನೆ ಬೇಡ, ಬೀದರ್ ಕಲಬುರಗಿ ರೈಲ್ವೆ ಯೋಜನೆ ಪೂರ್ಣಗೊಳಿಸಿದ್ದು ಯಾರ ಕಾಲದಲ್ಲಿ? ನಮ್ಮ ಕಾಲದಲ್ಲಿ ಬೀದರ್ ಕಲಬುರಗಿ ರೈಲ್ವೆ ಯೋಜನೆನ. ನಮ್ಮದು ಬರೀ ಘೋಷಣೆ ಅಲ್ಲ, ಬದ್ಧತೆಯ ಕೆಲಸ. ಅದೇ ರೀತಿ ಗದಗವಾಡಿ ರೈಲ್ವೆ ಕೆಲಸವೂ ಕೂಡ ತೀವ್ರಗತಿಯಲ್ಲಿ ಪೂರ್ಣಗೊಳ್ಳುತ್ತೆ, ವಿಶ್ವಾಸ ಇದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಮುಂಚೆ ಕಂಬಿ ಇಲ್ಲದೆ ರೈಲು ಬಿಡ್ತಿದ್ರು ಕಾಂಗ್ರೆಸ್ ನಲ್ಲಿ. ನಾವು ಕಂಬಿ ಮೇಲೆ ರೈಲು ಬಿಡೋದು ಮಾತ್ರ ಅಲ್ಲ, ಕಲಬುರಗಿಯಲ್ಲಿ ವಿಮಾನ ಇಳಿಯೋದಕ್ಕೂ ಕಾರಣಕರ್ತರಾಗಿದ್ದೀವಿ. ಕಲಬುರಗಿಯಲ್ಲಿ ವಿಮಾನವನ್ನು ಇಳಿಸಿದ್ದೀವಿ, ನೆನ್ಪಿಟ್ಕೊಳ್ಳಿ. ನಿಮಗೆ ಆ ರೀತಿ ಆತಂಕ ಬೇಡ, ಅಭಿವೃದ್ಧಿಗೆ ಆದ್ಯತೆ ಕೊಟ್ಟು ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಪ್ರಕೋಷ್ಠಗಳ ಪಾತ್ರ ದೊಡ್ಡದಿದೆ. ನಮ್ಮ ಕಾರ್ಯ ವಿಸ್ತಾರ ಆಗಬೇಕು, ಜನನಾಯಕತ್ವ ಬೆಳಿಬೇಕು. ಪ್ರಕೋಷ್ಠದ ಒಬ್ಬೊಬ್ಬ ಸಂಚಾಲಕರು ಕೂಡ ಜನನಾಯಕರಾಗಿ ರೂಪುಗೊಳ್ಳಬೇಕು. ಜನನಾಯಕರಾಗಿ ರೂಪುಗೊಂಡಾಗ ಮಾತ್ರ ಆಗ ನೀವು ಬೆಳಿತೀರಿ, ಪಕ್ಷವು ಬೆಳೆಯುತ್ತೆ. ನಾವು 9 ಸ್ಥಾನ ಗೆಲ್ಲಬೇಕು ಅನ್ನೋದು ಕೇವಲ ಕನಸು ಅಲ್ಲ. ಆ ಕನಸು ಸಾಕಾರ ಆಗಬೇಕು ಅಂತಂದ್ರೆ, ಅದು ಸಾಕಾರ ಆಗಬೇಕು ಅಂತಂದ್ರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಯಾಕೆ ಅಂದ್ರೆ
ಆರೇಳು ದಶಕಗಳ ಅಧಿಕಾರದ ರಾಜಕಾರಣದಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಒಡೆಯರಾಗಿ ಆ ಹಣ ಬರದ ಮದದಿಂದ ಮೆರೆಯುವ ಜನರಿಗೆ ಹಣಬಲದ ಮಗದಿಂದ ಮೆರೆಯುವ ಜನರಿಗೆ ನೀವು ಸೋಲು ಅಂದ್ರೆ ಏನು ಅನ್ನುವಂತ ಸೋಲಿನ ರುಚಿನ ತೋರಿಸಿದ್ರಿ ಸೋಲಿನ ರುಚಿನ ತೋರಿಸಿದ್ರಿ ನಾವು ಒಂಬತ್ತು ಒಂಬತ್ತು ಸ್ಥಾನ ಗೆಲ್ಲಬೇಕು ಅಂತ ಹೇಳಿದ್ರೆ ನಾವು ಮೈ ಮರೆತ್ರೆ ಆಗೋದಿಲ್ಲ ನಾವು ಮಾಡಿದ ಒಳ್ಳೆ ಕೆಲಸವನ್ನ ನಾವು ಮಾಡಿದ ಒಳ್ಳೆ ಕೆಲಸವನ್ನ ಜನರಿಗೆ ಮುಟ್ಟಿಸುವಂತ ಕೆಲಸವನ್ನ ಮಾಡಿ ಆ ಮೂಲಕ ಭಾರತೀಯ ಜನತಾ ಪಾರ್ಟಿ ಮತ್ತೆ ಅಧಿಕಾರಕ್ಕೆ ಬರೋದಕ್ಕೆ ಕಟಿಬದ್ಧ ಆಗಬೇಕು ಅಂತ ಹೇಳಿ ವಿನಂತಿ ಮಾಡಿ ವಿನಂತಿ ಮಾಡಿ ನಾನು ನಿಮ್ಮತ್ರ ನೀವು ಅದೇ ವಿಶ್ವಾಸದಲ್ಲಿದ್ದೀರಿ ಅಂತ ಭಾವಿಸಿ ನೀವು ಅದೇ ವಿಶ್ವಾಸದಲ್ಲಿದ್ದರೆ ಒಂಬತ್ತಕ್ಕೆ ಒಂಬತ್ತು ಸ್ಥಾನ ಗೆಲ್ಲೋದು ಗ್ಯಾರಂಟಿ ಅಂತ ಆದರೆ ಒಮ್ಮೆ ಎರಡು ಕೈ ಎತ್ತಿ ನನ್ನ ಜೊತೆಗೆ ಘೋಷಣೆ ಹಾಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಾರ್ಟಿ ಕಿ ಭಾರತೀಯ ಜನತಾ ಪಾರ್ಟಿ ಕಿ ಧನ್ಯವಾದ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ